ಶಿವಮೊಗ್ಗ ಗಲಭೆ ವಿಚಾರವಾಗಿ ಚಾಮರಾಜನಗರ ಜಿಲ್ಲೆಯಲ್ಲಿ ಪ್ರತಿಕ್ರಿಯೆ ನೀಡಿದ ಸಂಸದೆ ಶೋಭಾ ಕರಂದ್ಲಾಜಿ ಔರಂಗಜೇಬ್ ಖಡ್ಗ ಮೆರವಣಿಗೆ ಮಾಡುವ ಜೊತೆಗೆ ಆ ಖಡ್ಗದ ತುದಿಗೆ ರಕ್ತದ ಬಣ್ಣ ಹಾಕಿದ್ದಾರೆ, ಇದು ರಾಜ್ಯವೇ ಬೆಚ್ಚಿ ಬೀಳುವಂತ ಘಟನೆಯಾಗಿದೆ ಅಂತ ಕಳವಳ ವ್ಯಕ್ತಪಡಿಸಿದ್ದಾರೆ. ಈದ್ ಮೇಲ ದಿನ ಇಡೀ ಶಿವಮೊಗ್ಗವನ್ನು ಹಸಿರೀಕರಣ ಮಾಡುವುದಲ್ಲದೆ ಅಖಂಡ ಸಾಮ್ರಾಜ್ಯ ಭಾರತವನ್ನು ಆಳಿದ ದೊರೆ ಔರಂಗಜೇಬ್ ಎಂದು ಬರೆದಿದ್ದಾರೆ. ಟಿಪ್ಪು ಮತ್ತೆ ಔರಂಗಜೇಬನ ಫೋಟೋ ಹಾಕಿದ್ದಾರೆ. ಹಾಗಾದ್ರೆ ಇವರ ಆದರ್ಶ ಪುರುಷ ಯಾರು? ಹಿಂದೂಗಳ ಮರಣಹೋಮ ಮಾಡಿದವರನ್ನ ಪ್ರದರ್ಶನ ಮಾಡುವ ಕೆಲಸ ಮುಸ್ಲಿಮರು ಮಾಡುತ್ತಿದ್ದಾರೆ. ಇದಕ್ಕೆಲ್ಲ ಸಿದ್ದರಾಮಯ್ಯ ಅವರು ಕುಮ್ಮಕ್ಕಿದೆ ಎಂದು ಆರೋಪ ಮಾಡಿದರು. ಶಿವಮೊಗ್ಗದ ಈದ್ ಮಿಲಾದಿನ ಮೆರವಣಿಗೆ ಇಡೀ ರಾಜ್ಯ ಮತ್ತು ದೇಶವನ್ನ ಬೆಚ್ಚಿ ಬೀಳಿಸಿದೆ. ಔರಂಗಜೇಬಿನ ಖಡ್ಗವನ್ನ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನಿರ್ಮಾಣ ಮಾಡಿ ಅದನ್ನ ಮೆರವಣಿಗೆ ಮಾಡ್ತಾ ಇರುವಂತದ್ದು, ಆ ಖಡ್ಗದ ತುದಿಗೆ ರಕ್ತದ ಕಲ್ಲರನ್ನ ಕೊಟ್ಟಿರುವಂತದ್ದು, ಒಂದು ಮಾಹಿತಿಯ ಪ್ರಕಾರ ಆ ಖಡ್ಗದಲ್ಲಿ ಇದರಲ್ಲಿ ಹಿಂದೂಗಳ ರಕ್ತ ಬೀಳುತ್ತೆ ಅನ್ನುವಂಥದ್ದನ್ನ ಉರ್ದುವಲ್ಲಿ ಬರೆದಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇದೆ. ಅಂದ್ರೆ ಮುಸಲ್ಮಾನ ಸಮಾಜದ ಮಾನಸಿಕತೆ ಏನು, ಅವ್ರು ಏನ್ ಮಾಡಬೇಕು ಅಂತ ಹೊರಟಿದ್ದಾರೆ. ಈ ಖಡ್ಗದ ಪ್ರದರ್ಶನ, ಇಷ್ಟು ದೊಡ್ಡ ಖಡ್ಗವನ್ನ ನಿರ್ಮಾಣ ಮಾಡಿ ಅದರ ಮೆರವಣಿಗೆ ಅದರ ಪ್ರದರ್ಶನ ಯಾಕೆ ನಡೀತಿದೆ? ಇಡೀ ಶಿವಮೊಗ್ಗ ಜಿಲ್ಲೆಯನ್ನ ಹಸಿರೀಕರಣ ಮಾಡಿದ್ದಾರೆ. ಅಖಂಡ ಭಾರತದ ಚಿತ್ರವನ್ನ ಮಾಡಿ ಔರಂಗಜೇಬಿನ ಫೋಟೋವನ್ನ ಹಾಕಿ ಅಖಂಡ ಭಾರತದ ಸಾಮ್ರಾಜ್ಯವನ್ನ ಆಡಳಿತ ಮಾಡಿದಂತ ಮಹಾರಾಜ ಅಂತ ಬರೆದಿದ್ದಾರೆ. ಇಡೀ ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ಟುಪ್ಪಿನ ಫೋಟೋಗಳನ್ನ ಹಾಕಿದ್ದಾರೆ, ದೊಡ್ಡ ದೊಡ್ಡ ಬ್ಯಾನರ್ಸ್ ಅನ್ನ ಕಟೌಟ್ಸ್ ಅನ್ನ ಹಾಕಿದ್ದಾರೆ, ಔರಂಗಜೇಬಿನ ಕಟೌಟ್ಸ್ ಅನ್ನ ಹಾಕಿದ್ದಾರೆ. ಅಂದ್ರೆ ನಿಮ್ಮ ಆದರ್ಶ ಪುರುಷ ಯಾರು? ಯಾರು ಹಿಂದೂಗಳ ಮಾರಣ ಹೋಮವನ್ನ ಮಾಡಿದ? ಯಾವ ಖಡ್ಗದಿಂದ ಹಿಂದೂಗಳ ರಕ್ತ ಹರಿಸಿದ? ಯಾವ ಔರಂಗಜೇಬನ್ನ ಇವತ್ತು ನಾವು ಒಂದು ಕೆಟ್ಟ ಕನಸಿನಂತೆ ಕಾಣ್ತೀವಿ? ಅಂಥವನನ್ನ ಇವತ್ತು ಪ್ರದರ್ಶನ ಮಾಡುವಂತ ಕೆಲಸವನ್ನ ಮುಸಲ್ಮಾನ ಸಮಾಜ ಮಾಡ್ತಾ ಇದೆ.